ಮೊನ್ನೆಯಷ್ಟೇ ನೀನಾಜಂ ಸತೀಶ್ ಅಭಿನಯದ ಅಯೋಗ್ಯ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಇಂದು ಚಿತ್ರದ ನಾಯಕ ಮಂಡ್ಯ ಮೂಲದ ಸತೀಶ್ ಹಾಗೂ ನಾಯಕಿ ರಚಿತಾ ರಾಮ್ ಸೇರಿದಂತೆ ಚಿತ್ರತಂಡ ಮಂಡ್ಯದ ಸಂಜಯ್ ಚಿತ್ರರಂಗಕ್ಕೆ ಆಗಮಿಸಿದ್ರು ಚಿತ್ರದ ನಾಯಕ ನೀನಾಜಂ ಸತೀಶ್ ರಚಿತಾ ಬರುತ್ತಿದ್ದಾರೆ ಎಂದು ತಿಳಿದ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಾದು ಕುಳಿತಿದ್ದರು ನಿರ್ದೇಶಕ ಮಹೇಶ್ ಕುಮಾರ್ ಹಾಗೂ ಚಿತ್ರತಂಡದ ಇತರರು ಕೂಡ ಮಂಡ್ಯಕ್ಕೆ ಆಗಮಿಸಿದ್ರು ಅಭಿಮಾನಿಗಳು ಎಲ್ಲರನ್ನೂ ಭರ್ಜರಿಯಾಗಿ ಬರಮಾಡಿಕೊಂಡರು ಸಿನಿಮಾ ನಂತರ ಅಭಿಮಾನಿಗಳು ರಚಿತಾ ಸತೀಶ್ ಜೊತೆ ಸೆಲ್ಫಿಗಾಗಿ ಮುಗಿಬಿದ್ದಿದ್ದರು ಬಳಿಕ ರಚಿತಾ ಹಾಗೂ ಸತೀಶ್ ನೀನಾಜಂ ಕೊಡಗು ಹಾಗೂ ಕೇರಳ ನೆರ ಹಾವಳಿ ಬಗ್ಗೆ ಮಾತನಾಡಿದ್ರು ಚಿತ್ರರಂಗದಿಂದ ಪ್ರವಾಹ ಪೀಡಿತರಿಗೆ ಯಾವುದೇ ನೆರವು ಸಿಗುತ್ತಿಲ್ಲ ಎಂದು ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ನಾವು ಎಲ್ಲದಕ್ಕೂ ಮುಂದೆ ಇರುತ್ತೇವೆ ಸುಖದಲ್ಲಿ ಮಾತ್ರವಲ್ಲ ಕಷ್ಟದಲ್ಲೂ ಕೂಡ ನಾವಿರುತ್ತೇವೆ ಕನ್ನಡ ಚಿತ್ರರಂಗ ನೆರೆ ಸಂತ್ರಸ್ತರ ನೆರವಿಗೆ ಸದಾ ಇರುತ್ತದೆ ಎಂದ್ರು ಬಳಿಕ ರಚಿತಾರಾಮ್ ಮಾತನಾಡಿ ಪ್ರಕೃತಿ ವಿರುದ್ಧ ಮಾತನಾಡುವ ಹಕ್ಕು ನಮಗೆ ಇಲ್ಲ ಪ್ರವಾಹ ಸಂತ್ರಸ್ತರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ನಾವು ಖಂಡಿತ ಸುಮ್ಮನೆ ಕುಳಿತಿಲ್ಲ ನೆರೆಪೀಡಿತ ಜನರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಎಂದು ಪ್ಲಾನ್ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ರು ಇನ್ನು ರಚಿತ ರಾಜಕೀಯಕ್ಕೆ ಬರುತ್ತಾರೆ ಎಂಬ ಗಾಸಿಪ್ ಬಗ್ಗೆ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾತನಾಡುವುದಾಗಿ ಹೇಳಿದ್ರು